ನಮಸ್ಕಾರ ವೀಕ್ಷಕರೇ. ಗಣೇಶ ಚತುರ್ಥಿ ಹಬ್ಬವು ಭಾರತದಲ್ಲಿ ಆಚರಿಸಲಾಗುವ ಅತ್ಯಂತ ಪ್ರಸಿದ್ಧ ಹಿಂದೂ ಹಬ್ಬಗಳಲ್ಲಿ ಒಂದಾಗಿದೆ. ಗಣೇಶನನ್ನ ಜ್ಞಾನದ ಪರಮೋಚ್ಚ ದೇವರು ಎಂದು ಪರಿಗಣಿಸಲಾಗುತ್ತದೆ ಮತ್ತು ಸಂಪತ್ತು, ಸಮೃದ್ಧಿ ಹಾಗೂ ಅದೃಷ್ಟಕ್ಕಾಗಿ ಪೂಜಿಸಲಾಗುತ್ತದೆ. ಈ ಗಣೇಶ ಚತುರ್ಥಿ ಹಬ್ಬದ ದಿನದ ಮೊದಲನೇ ದಿನ ಬರುವುದೇ ಗೌರಿ ಹಬ್ಬ. ಹಾಗೆ ಆ ದಿನ ಸ್ವರ್ಣ ಗೌರಿ ವ್ರತವನ್ನು ಕೂಡ ಕೆಲವು ಮಹಿಳೆಯರು ಆಚರಿಸುವಂತಹ ರೂಢಿಯನ್ನು ಇಟ್ಟುಕೊಂಡಿದ್ದಾರೆ. ಜೊತೆಗೆ ಗೌರಿ ಬಾಗಿನ ಕೊಡುವುದಂತೂ ತುಂಬ ಪ್ರಸಿದ್ಧವಾದ ಒಂದು ವಾಡಿಕೆಯಾಗಿದೆ. ಹಾಗಾದರೆ 2023 ಸೆಪ್ಟೆಂಬರ್ ತಿಂಗಳಿನಲ್ಲಿ ಯಾವ ದಿನಾಂಕದಂದು ಗಣೇಶ ಹಬ್ಬ ಮತ್ತು ಗೌರಿ ಹಬ್ಬ ಬರುತ್ತದೆ ಎನ್ನುವುದನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡುತ್ತೇನೆ. ಅದಕ್ಕಿಂತ ಮೊದಲು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ನೀವು ಈ ವಿಡಿಯೋ ನೋಡ್ತಾ ಇದ್ದರೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಫೇಸ್ಬುಕ್ನಲ್ಲಿ ನೋಡ್ತಾ ಇದ್ದರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಇದರಿಂದ ಮುಂದೆ ನಾನು ಹಾಕುವಂತಹ ಈ ರೀತಿಯ ವಿಡಿಯೋಗಳನ್ನು ನೀವೇ ಮೊದಲು ನೋಡಬಹುದು. ಇದೀಗ 2023 ಯಾವ ದಿನಾಂಕದಂದು ಹಾಗೂ ಯಾವ ತಿಂಗಳಿನಂದು ಗೌರಿ ಗಣೇಶ ಹಬ್ಬವನ್ನು ಆಚರಿಸಲಾಗುತ್ತದೆ ಎನ್ನುವುದರ ಮಾಹಿತಿ ಇಲ್ಲಿದೆ ನೋಡಿ. ಮೊದಲನೇದಾಗಿ ಗೌರಿ ಹಬ್ಬ ಸೆಪ್ಟೆಂಬರ್ 18, 2023 ಸೋಮವಾರದ ದಿನ ಈ ವರ್ಷ ಬಂದಿದೆ. ಹಾಗೆ ಪ್ರಾತಃ ಕಾಲ ಅಂದರೆ ಬೆಳಿಗ್ಗೆ ಗೌರಿ ಪೂಜೆಯ ಮುಹೂರ್ತ ಈ ರೀತಿಯಾಗಿದೆ. ಬೆಳಿಗ್ಗೆ 5:27 ಅಂದರೆ 5:27 7:52 ಒಳಗಡೆ ಶುಭ ಮುಹೂರ್ತ ಗೌರಿ ಪೂಜೆಗೆ ಇದೆ. ಅವಧಿ 2:25 ನಿಮಗೆ ಗೌರಿ ಪೂಜೆಗಾಗಿ ಸಿಗುತ್ತಾ ಇದೆ. ಇದೀಗ ಗಣೇಶ ಚತುರ್ಥಿಯ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದೇನೆ. ಗಣೇಶ ಚತುರ್ಥಿ ಅಂದರೆ ಗಣೇಶನ ಹಬ್ಬವನ್ನು ನಾವು ಆಚರಣೆ ಮಾಡುವಂತಹ ದಿನಾಂಕ ಈ 2023 ಸೆಪ್ಟೆಂಬರ್ 19 ಮಂಗಳವಾರದ ದಿನ ಬಂದಿದೆ. ಗಣೇಶ ಚತುರ್ಥಿ ಮುಕ್ತಾಯದ ದಿನಾಂಕ ಸೆಪ್ಟೆಂಬರ್ 28, 2023 ಗುರುವಾರದ ದಿನ ಆಗುತ್ತದೆ. ಗಣೇಶ ಚತುರ್ಥಿ ತಿಥಿ ಆರಂಭ ಯಾವಾಗ ಆಗುತ್ತದೆ ಅಂದರೆ ಸೆಪ್ಟೆಂಬರ್ 18, 2:39 ಮಧ್ಯಾಹ್ನಕ್ಕೆ ಶುರುವಾಗ್ತಾ ಇದೆ. ಗಣೇಶ ಚತುರ್ಥಿ ತಿಥಿ ಮುಕ್ತಾಯ ಆಗುವಂತಹ ದಿನಾಂಕ ಸೆಪ್ಟೆಂಬರ್ 19, 1:43. ಇನ್ನು ನಾವು ಗಣೇಶನನ್ನು ತಂದು ಕೂರಿಸಿದ ನಂತರ ಪೂಜಾ ಮುಹೂರ್ತ ಈ ರೀತಿಯಾಗಿದೆ. 11:00 1:26 ತನಕ ಇದೆ. ಇಷ್ಟರೊಳಗಡೆ ನಾವು ಗಣೇಶನ ಪೂಜೆಯನ್ನು ಮಾಡಿ ಮುಗಿಸ್ಬೇಕಾಗತ್ತೆ. ಇನ್ನು ಗೌರಿ ಗಣೇಶ ಹಬ್ಬದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀವು ಮುಂದಿನ ವಿಡಿಯೋದಲ್ಲಿ ನೋಡುತ್ತೀರಿ. ಅದಕ್ಕಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ, ಹಾಗೆ ಫೇಸ್ಬುಕ್ನಲ್ಲಿ ಫಾಲೋ ಆಗಿ ಫೇಸ್ಬುಕ್ನಲ್ಲಿ ಈ ವಿಡಿಯೋನ ನೋಡ್ತಾ ಇದ್ದರೆ. ಸಿಗೋಣ ಮತ್ತೊಂದು ಇನ್ಫಾರ್ಮೇಟಿವ್ ವಿಡಿಯೋದೊಂದಿಗೆ. ನಮಸ್ಕಾರಗಳು.